ಮೈಸೂರಿನಲ್ಲಿ ಕೆಂಪೇಗೌಡರ ಅದ್ದೂರಿ ಜಯಂತಿ ಮಹೋತ್ಸವವನ್ನು ಪಕ್ಷಾತೀತವಾಗಿ ಆಚರಿಸಲಾಯಿತು. ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಹೊರಟ ಕೆಂಪೇಗೌಡ ಜಯಂತಿ ಮಹೋತ್ಸವ ಮೆರವಣಿಗೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಸಿ ಮಹದೇವಪ್ಪ ಚಾಲನೆ ನೀಡಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ, ಹಿಂದಿನ ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಅವರೇ ಜಯಂತಿ ಆಚರಣೆಗೆ ಚಾಲನೆ ನೀಡಿದರು. ಅದನ್ನು ಇಂದಿಗೂ ಮುಂದುವರೆಸಲಾಗಿದೆ. ಆ ಮೂಲಕ ಕಾಂಗ್ರೆಸ್ ಎಲ್ಲ ಸಮುದಾಯಕ್ಕೂ ಆದ್ಯತೆ ಕೊಡುವ ಕೆಲಸ ಮಾಡಿದೆ. ಹೀಗಾಗಿ ಎಲ್ಲರಿಗೂ ಕೆಂಪೇಗೌಡರ ಜಯಂತಿಯ ಮಹೋತ್ಸವದ ಶುಭಾಶಯ ತಿಳಿಸಿದರು. ಸಾಂಸ್ಕೃತಿಕ ಕಲಾ ತಂಡ ಕಂಸಾಳೆ ತಂಡದ ನೃತ್ಯಕ್ಕೆ ಗಣ್ಯರೆಲ್ಲರೂ ಕುಣಿದು ಸಂಭ್ರಮಿಸಿದರು. ನಮ್ಮ ಯುವಕರು ಜಾತಿ ಧರ್ಮದ ಗುಂಗಿನಲ್ಲಿ ಸಿಕ್ಕಿ ಭವಿಷ್ಯವನ್ನು ನಾಶ ಮಾಡಿಕೊಳ್ಳದೇನೆ ಕೆಂಪೇಗೌಡರಂತವರು ಪ್ರೇರಣಾ ಶಕ್ತಿ ಆಗಬೇಕು ಯುವಜನರಿಗೆ. ಕೆಂಪೇಗೌಡರು ಎನ್ ಇನ್ಸ್ಪೈರಿಂಗ್ ಟು ಆಲ್ ಅವರ್ ಯೂತ್ಸ್ ಫರ್ಗೆಟಿಂಗ್ ದಿ ರಿಲಿಜನ್ ಅಂಡ್ ಕ್ಯಾಸ್ಟ್. ಮೀರಿ ಅವರು ರಾಜ್ಯನ ದೇಶನ ಕಟ್ಟೋದ್ರಲ್ಲಿ ಅವರು ತೊಡಗಿಸ್ಕೋಬೇಕು, ಅವರು ಪ್ರೇರಣಾ ಶಕ್ತಿ ಆಗಬೇಕು. ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುಸ್ಕೊಂಡು ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಬೆಂಗಳೂರನ್ನು. ಬೆಂಗಳೂರು ಎಲ್ಲವನ್ನು ಕೆಂಪೇಗೌಡರು ಕಟ್ಟಿದ್ರು. ಅವರು ಸ್ಥಾಪನೆ ಮಾಡಿದಂಥ ಅವರ ಉದ್ದೇಶ ಐತಲ್ಲ ಮುಂದಾಲೋಚನೆ, ಆ ಮುಂದಾಲೋಚನೆ ಪ್ರೇರಣಾ ಶಕ್ತಿಯಾಗಿ ನಮಗೆ ಉಳಿದಿದೆ.